قل إن اجتمعت الإنس والجن على أن يأتوا بمثل هذا القرآن لا يأتون بمثله ولو كان بعضهم لبعض ظهيرا. ಹೇಳಿರಿ, ಮನುಷ್ಯರು ಯಕ್ಷರು ಎಲ್ಲರೂ ಒಟ್ಟಾಗಿ ಈ ಕುರಾನಿನಂತಹ ಒಂದು ವಸ್ತುವನ್ನು ತರಲು ಪ್ರಯತ್ನಿಸಿದರೆ ಅವರೆಲ್ಲರೂ ಪರಸ್ಪರ ಸಹಾಯಕರಾದರೂ ಅವರಿಗೆ ಅದನ್ನು ತರಲಿಕ್ಕಾಗದು. ಪವಿತ್ರ ಕುರಾನ್ ಮಾನವನ ಮಾರ್ಗದರ್ಶನಕ್ಕಾಗಿ ದೇವನಿಂದ ಅವತರಣಗೊಂಡ ಅಂತಿಮ ಗ್ರಂಥವಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ದೇವಚರ ಜಿಬ್ರಾಯಿಲರ ಮೂಲಕ ಪ್ರವಾದಿ ಮೊಹಮ್ಮದ್ ಪೈಗಂಬರರಿಗೆ ತಲುಪಿದ ಲೋಕದ ಅಂತ್ಯದವರೆಗಿನ ಮಾನವರ ಮಾರ್ಗದರ್ಶಕ ಕೈಪಿಡಿಯಾಗಿದೆ. 6ನೇ ಶತಮಾನದ ಈ ಗ್ರಂಥ ಈಗಲೂ ಕೂಡ ಒಂದಕ್ಷರವೂ ಬದಲಾವಣೆಯಾಗದೆ ಜಗತ್ತಿನ ಕೋಟ್ಯಾಂತರ ಜನರ ಹೃದಯದಲ್ಲಿ ಸುರಕ್ಷಿತವಾಗಿದೆ. ಈ ಪವಿತ್ರ ಕುರಾನ್ ಸೂಕ್ತಗಳನ್ನು ಪುನರ್ ಸೃಷ್ಟಿಸುವುದು ಅಸಾಧ್ಯ. ಏಕೆಂದರೆ ಕುರಾನ್ ಅಲ್ಲಾಹನ ವಾಣಿ. ವಾಸ್ತವವಾಗಿ ಅಲ್ಲಾಹನು ಮನುಷ್ಯ ಮತ್ತು ಜಿನ್ಗಳನ್ನು ಒಟ್ಟಾಗಿ ಸೇರಿ ಕುರಾನಿನ ಒಂದು ಸೂಕ್ತವನ್ನು ರಚಿಸುತ್ತಿರುವಂತೆ ಸವಾಲು ಒಡ್ಡುತ್ತಾನೆ. ಹೇಳಿರಿ, ಮನುಷ್ಯರು ಯಕ್ಷರು ಎಲ್ಲರೂ ಒಟ್ಟಾಗಿ ಈ ಕುರಾನಿನಂತಹ ಒಂದು ವಸ್ತುವನ್ನು ತರಲು ಪ್ರಯತ್ನಿಸಿದರೆ ಅವರೆಲ್ಲರೂ ಪರಸ್ಪರ ಸಹಾಯಕರಾದರೂ ಅವರಿಗೆ ಅದನ್ನು ತರಲಿಕ್ಕಾಗದು. ಇದನ್ನು ಕಂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಾಲದ ಅರಬಿಕ್ ಭಾಷಾ ಸಾಹಿತ್ಯ ವಿದ್ವಾಂಸರು ಮತ್ತು ಕವಿಗಳು ವ್ಯಂಗ್ಯವಾಡಲು ಆರಂಭಿಸಿದರು. ಅವರು ಎಷ್ಟೇ ಪ್ರಯತ್ನಪಟ್ಟರೂ ಕೂಡ ಪವಿತ್ರ ಕುರಾನಿಗೆ ಸಮನಾಗಿರುವಂತಹ ಒಂದು ಸೂಕ್ತವನ್ನು ಕೂಡ ರಚಿಸಲು ಅವರಿಂದ ಸಾಧ್ಯವಾಗಲಿಲ್ಲ. ಏಕೆಂದರೆ ಈ ಚಾಲೆಂಜ್ ಹಾಕಿದ್ದು ಲೋಕದ ಸೃಷ್ಟಿಕರ್ತನಾಗಿದ್ದನು. ಖಂಡಿತವಾಗಿಯೂ ಈ ಸವಾಲನ್ನು ಪೂರೈಸಲು ಯಾರಿಂದಲೂ ಸಾಧ್ಯವಾಗಲೇ ಇಲ್ಲ. ಅಲ್ಲಾಹನು ಈ ಸವಾಲನ್ನು ಒಡ್ಡಿದ್ದರೆ ಖಂಡಿತವಾಗಿಯೂ ಹಾಗೆ ಮಾಡುವುದು ಅಸಾಧ್ಯ. ಅನೇಕರು ಪ್ರಯತ್ನಿಸಿದರು, ವಿಫಲರಾದರು. ಇಂದಿಗೂ ಕೂಡ ಅಲ್ಲಾಹನ ಈ ಸವಾಲು ಬಾಕಿ ಉಳಿದಿದೆ. ಜ್ಞಾನ ತಂತ್ರಜ್ಞಾನದ ಯುಗ ಇದು. ಏನಾದರೂ ಸಂಭವಿಸಬಹುದು. ಈ ತನಕ ದೇವನು ಹಾಕಿದ ಸವಾಲನ್ನು ಸ್ವೀಕರಿಸಿ ಕುರಾನ್ನ ಸೂಕ್ತದಂತೆ ಇನ್ನೊಂದು ಸೂಕ್ತ ಸೃಷ್ಟಿಸಲು ಯಾರಿಂದಲೂ ಸಾಧ್ಯವಾಗದು. ಈಗ ತಂತ್ರಜ್ಞಾನ ಯುಗದಲ್ಲಿ ಕೃತಕ ಬುದ್ಧಿಮತ್ತೆ ಸದ್ದು ಮಾಡುತ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ AI ಎಂದು ಇದನ್ನು ಕರೆಯಲಾಗುತ್ತದೆ. ಇದನ್ನು ಬಳಸಿಕೊಂಡೇ ChatGPT ಕೆಲಸ ಮಾಡುತ್ತಿದೆ. ನೀವು ChatGPT ಬಗ್ಗೆ ಕೇಳಿರಬಹುದು. ಯಾವುದೇ ಪ್ರಶ್ನೆಗೆ ಕ್ಷಣಾರ್ಧದಲ್ಲೇ ಕಂಪ್ಯೂಟರ್ ಪರದೆಯ ಮೇಲೆ ಉತ್ತರ ನೀಡಬಲ್ಲ ಶಕ್ತಿ ಇದಕ್ಕಿದೆ. ಇದು ಕೃತಕ ಬುದ್ಧಿಮತ್ತೆ ಭಾಷಾ ಸಾಧನವಾಗಿದ್ದು ಮಿಲಿಯನ್ ಗಟ್ಟಲೆ ಬಿಟ್ಗಳ ಡೇಟಾದಿಂದ ಮಾಡಲ್ಪಟ್ಟಿದೆ. ChatGPTಗೆ ಪವಿತ್ರ ಕುರಾನ್ನ ಈ ಸವಾಲನ್ನು ಒಡ್ಡಲಾಯಿತು. ಪವಿತ್ರ ಕುರಾನಿನ ವಾಕ್ಚಾತುರ್ಯವನ್ನು ಹೋಲುವ ಒಂದು ಸೂಕ್ತ ಆಯತ್ ನೀನು ಬರೆಯಬಹುದೇ ಎಂಬ ಪ್ರಶ್ನೆಯನ್ನು ಕೇಳಲಾಯಿತು. ಅದಕ್ಕೆ ChatGPT ನೀಡಿದ ಉತ್ತರ ಇದಾಗಿತ್ತು. As an AI language model, I can generate text based on patterns and rules, but cannot produce something that matches the eloquence of the Quran. The language and style of the Quran are unique and cannot be replicated by human or machine. It is considered a miracle of its own, and its literary beauty and depth have been acknowledged throughout history. AI ಭಾಷೆಯ ಮಾದರಿಯಾಗಿ ನಾನು ನಿಮಗೆ ಒಂದು ಪದ್ಯವನ್ನು ರಚಿಸಲು ಪ್ರಯತ್ನಿಸಬಹುದು, ಆದರೆ ಕುರಾನ್ನ ವಾಕ್ಚಾತುರ್ಯ ಮತ್ತು ಸೌಂದರ್ಯಕ್ಕೆ ಯಾವುದೇ ಸರಿಸಾಟಿ ಇಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಕುರಾನನ್ನು ಅರಬಿಕ್ ಭಾಷೆಯಲ್ಲಿ ಬಹಿರಂಗಪಡಿಸಿದ ದೇವರ ಅಕ್ಷರಶಃ ಪದವೆಂದು ನಂಬಲಾಗಿದೆ ಮತ್ತು ಅದರ ಭಾಷಾ ಮತ್ತು ಸಾಹಿತ್ಯಿಕ ಉತ್ಕೃಷ್ಟತೆಗೆ ಹೆಚ್ಚಿನ ಗೌರವವನ್ನು ನೀಡಲಾಗುತ್ತದೆ. ಸುಬ್ಹಾನಲ್ಲಾಹ್, ಅಲ್ಲಾಹನಿಗೆ ಸ್ತುತಿ. ಇದು ಸಾಧ್ಯವಿಲ್ಲ ಎಂದು AIಗೂ ತಿಳಿದಿದೆ. ಕುರಾನನ ಮೇಲೆ ಕಾರ್ಯನಿರ್ವಹಿಸಲು ಮತ್ತು ಅದರ ಸಂದೇಶವನ್ನು ಹರಡಲು ಅಲ್ಲಾಹನು ನಮಗೆ ಅವಕಾಶ ನೀಡಲಿ. ಆಮೀನ್.